ಬಿರ್ಲಾ ವೈಟ್ ಸೀಪ್ ಗಾರ್ಡ್ ವರ್ಟಿಕಲ್ ಸರ್ಫೇಸಸ್ ಉತ್ತಮ ಪರ್ಫಾರ್ಮೆನ್ಸ್ ನೀಡುವ ಕೋಟಿಂಗ್ ಸಿಸ್ಟಮ್ ಆಗಿದ್ದು ಎಕ್ಸ್ಟರ್ನಲ್ ಪ್ಲಾಸ್ಟರ್ಡ್ ವಾಲ್ ಅಥವಾ ವರ್ಟಿಕಲ್ ಸರ್ಫೇಸ್ಗಳಿಗಾಗಿ ತಯಾರಿಸಲಾಗಿದೆ. ಇದರಲ್ಲಿದೆ ಜರ್ಮನ್ ಎಲೆಸ್ಟ್ರೋಮೆರಿಕ್ ಪಾಲಿಮರ್ಸ್ ಮತ್ತು ವೈಟ್ ಸಿಮೆಂಟ್. ಇದು ಸರಿಸಾಟಿ ಇಲ್ಲದ ಶಕ್ತಿ ನೀಡುತ್ತದೆ. ಇದು ವರ್ಟಿಕಲ್ ಸರ್ಫೇಸ್ಗಳ ತೆಳುವಾದ ಕ್ರ್ಯಾಕ್ಗಳನ್ನು ತುಂಬಿ ಗೋಡೆಯ ಒಳಗೆ ನೀರು ಸೂರುವುದನ್ನು ತಡೆಗಟ್ಟುತ್ತದೆ. ಈ ವಿಶೇಷತೆಗಳಿಂದಾಗಿ ಈ ಪ್ರಾಡಕ್ಟ್ ವರ್ಟಿಕಲ್ ಸರ್ಫೇಸ್ನಂತಹ ಬಂಗಲೆಗಳು ಅಥವಾ ಕಟ್ಟಡಗಳ ಹೊರಗೋಡೆಗಳು ಅಥವಾ ವರ್ಟಿಕಲ್ ಪ್ಲಾಸ್ಟರ್ಡ್ ವಾಲ್ಸ್ ಅಥವಾ ಕಾಂಕ್ರೀಟ್ ಮೇಲ್ಮೈಗಳಿಗೆ ಸೂಕ್ತವಾಗಿದೆ. ಆದರೆ ಈ ಎಲ್ಲ ಪ್ರಯೋಜನಗಳನ್ನು ಪಡೆಯಲು ಸರಿಯಾದ ಉಪಕರಣಗಳು ಮತ್ತು ಸರಿಯಾದ ಅಪ್ಲಿಕೇಶನ್ ಅನ್ನು ಹೊಂದಿರುವುದು ಅವಶ್ಯಕ. ಅಪ್ಲಿಕೇಶನ್ಗೆ ಈ ನಾಲ್ಕು ಪರಿಕರಗಳು ಬೇಕಾಗುತ್ತವೆ: ವೈರ್ ಬ್ರಷ್, ಸ್ಯಾಂಡ್ ಪೇಪರ್, ಮೆಕ್ಯಾನಿಕಲ್ ಸ್ಟೀರರ್ ಮತ್ತು ಪೇಂಟ್ ಬ್ರಷ್. ಸೀಪ್ ಗಾರ್ಡ್ ವರ್ಟಿಕಲ್ ಸರ್ಫೇಸಸ್ನ ಅಪ್ಲಿಕೇಶನ್ ಮೂರು ಪ್ರಮುಖ ಹಂತಗಳಲ್ಲಿ ಪೂರ್ಣಗೊಳ್ಳುತ್ತದೆ. ಮೊದಲ ಹಂತ ಮೇಲ್ಮೈನ ಶುಚಿಗೊಳಿಸುವಿಕೆ ಅಥವಾ ದುರಸ್ತಿ. ಎರಡನೇ ಹಂತ ಪ್ರೈಮಿಂಗ್ ಕೋಟ್ ಅನ್ನು ಹಚ್ಚುವುದು. ಮೂರನೇ ಹಂತ ಮುಖ್ಯ ಕೋಟ್ ಅನ್ನು ಹಚ್ಚುವುದು. ಈ ವಿಡಿಯೋದಲ್ಲಿ ನಾವು ಈ ಮೂರು ಹಂತಗಳನ್ನು ಹಂತ ಹಂತವಾಗಿ ವಿವರವಾಗಿ ಚರ್ಚಿಸುತ್ತೇವೆ. ಮೊದಲ ಹಂತವೆಂದರೆ ಮೇಲ್ಮೈನ ಶುಚಿಗೊಳಿಸುವಿಕೆ ಅಥವಾ ದುರಸ್ತಿ. ಉತ್ತಮ ವಾಟರ್ ಪ್ರೂಫಿಂಗ್ ಬಾಂಡ್ಗಾಗಿ ಮೇಲ್ಮೈ ಸಂಪೂರ್ಣವಾಗಿ ಸ್ವಚ್ಛವಾಗಿರುವುದು ಅವಶ್ಯಕ. ಮೇಲ್ಮೈಯಲ್ಲಿರುವ ಧೂಳು, ಮಣ್ಣು, ಎಣ್ಣೆ ಇತ್ಯಾದಿಗಳನ್ನು ವೈರ್ ಬ್ರಷ್ ಮತ್ತು ನೀರಿನಿಂದ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಪೇಂಟ್ ಹೊಡೆದ ಗೋಡೆಯಾಗಿದ್ದರೆ ಹಳೆಯ ಬಣ್ಣವನ್ನು ಸ್ಕ್ರೇಪ್ ಮಾಡಿ. ಕ್ಷಾರದ ಸಮಸ್ಯೆ ಇದ್ದರೆ ಕ್ಷಾರದ ಪದರವನ್ನು ಮತ್ತು ದೊಡ್ಡ ಬಿರುಕುಗಳನ್ನು ತುಂಬಿಸಿ ಮತ್ತು ಮೇಲ್ಮೈಯನ್ನು ಸರಿಯಾಗಿ ಲೆವೆಲ್ ಮಾಡಿ. 3 mm ಚಿಕ್ಕದಾದ ಬಳಸಿ ಮತ್ತು 3 mm ಬಿರ್ಲಾ ವೈಟ್ ಲೆವೆಲ್ ಪ್ಲಾಸ್ಟ್ನೊಂದಿಗೆ ತುಂಬಿಸಿ. ಈಗ ಅದನ್ನು 6-8 ಗಂಟೆಗಳ ಕಾಲ ಒಣಗಲು ಬಿಡಿ. ಎರಡನೇ ಹಂತವು ಪ್ರೈಮಿಂಗ್ ಕೋಟ್ ಅನ್ನು ಹಚ್ಚುವುದಾಗಿದೆ. ಸೀಪ್ ಗಾರ್ಡ್ನ ಪ್ರೈಮಿಂಗ್ ಕೋಟ್ ಮೇಲ್ಮೈನ ಸಣ್ಣ ರಂಧ್ರಗಳು ಅಥವಾ ತೆಳುವಾದ ಬಿರುಕುಗಳನ್ನು ತುಂಬುತ್ತವೆ. ಜೊತೆಗೆ ಇದು ಮೇಲ್ಮೈನಲ್ಲಿ ಜಿಗುಟಾದ ಪದರವನ್ನು ರಚಿಸುತ್ತದೆ. ಇದರಿಂದ ಪ್ರಾಡಕ್ಟ್ ಮತ್ತು ಮೇಲ್ಮೈ ನಡುವೆ ಉತ್ತಮ ಬಂಧ ಉಂಟಾಗುತ್ತದೆ. ಬನ್ನಿ ಈಗ ನಾವು ಪ್ರೈಮಿಂಗ್ ಕೋಟ್ ಅನ್ನು ತಯಾರಿಸುವ ಮತ್ತು ಹಚ್ಚುವ ಪ್ರಕ್ರಿಯೆಯನ್ನು ನೋಡೋಣ. ಪ್ರೈಮಿಂಗ್ ಕೋಟ್ ತಯಾರಿಸಲು 1 kg ಸೀಪ್ ಗಾರ್ಡ್ ವರ್ಟಿಕಲ್ ಸರ್ಫೇಸಸ್ ಅನ್ನು 1 liter ನೀರಿಗೆ ಬೆರೆಸಿ ಪೇಸ್ಟ್ ಮಾಡಿ. ಈ ಮಿಶ್ರಣವನ್ನು ತಯಾರಿಸುವಾಗ ಕೆಲವು ವಿಷಯಗಳನ್ನು ನೆನಪಿನಲ್ಲಿಡಿ. ಪ್ರಾಡಕ್ಟ್ ಅನ್ನು ನೀರಿನಲ್ಲಿ ಸೇರಿಸಿ. ಪ್ರಾಡಕ್ಟ್ಗೆ ನೇರವಾಗಿ ನೀರನ್ನು ಸುರಿಯಬೇಡಿ. ಮಿಶ್ರಣ ಮಾಡಲು 3-5 ನಿಮಿಷಗಳ ಕಾಲ ಯಾಂತ್ರಿಕ ಸ್ಟಿರರ್ನೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಿ. ಮಿಶ್ರಣವನ್ನು ಮಾಡಿದ ನಂತರ ಅದನ್ನು 5 ನಿಮಿಷಗಳ ಕಾಲ ಸೆಟ್ ಆಗಲು ಬಿಡಿ. ಇದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ. 1-1.5 ಗಂಟೆಗಳ ಒಳಗೆ ಮಿಶ್ರಣವನ್ನು ಬಳಸಿ. ಪ್ರೈಮಿಂಗ್ ಕೋಟ್ ಅನ್ನು ತಯಾರಿಸಿದ ನಂತರ ಅದನ್ನು ಪೂರ್ತಿ ಮೇಲ್ಮೈಗೆ ಪೇಂಟ್ ಬ್ರಷ್ನೊಂದಿಗೆ ಹಚ್ಚಿ. ತಾಪಮಾನವು 35 degrees ಮತ್ತು ಆರ್ದ್ರತೆಯು 12% ಕಡಿಮೆ ಇರುವಾಗ ಸೀಪ್ ಗಾರ್ಡ್ ವಾಟರ್ ಪ್ರೂಫಿಂಗ್ ಪ್ರಾಡಕ್ಟ್ಸ್ಗಳನ್ನು ಹಚ್ಚಲು ಮರೆಯದಿರಿ. ಪ್ರೈಮಿಂಗ್ ಕೋಟ್ ಅನ್ನು 4-6 ಗಂಟೆಗಳ ಕಾಲ ಒಣಗಲು ಬಿಡಿ. ಹಂತ 3 ಇಲ್ಲಿಂದ ಪ್ರಾರಂಭವಾಗುತ್ತದೆ, ಅಂದರೆ ಮೇನ್ ಕೋಟ್ಗಳನ್ನು ಹಚ್ಚುವ ಹಂತ. ಎಲ್ಲಕ್ಕಿಂತ ಮೊದಲು ಮುಖ್ಯ ಕೋಟ್ಗಳ ಮಿಶ್ರಣವನ್ನು ತಯಾರಿಸಿ. ಇದಕ್ಕಾಗಿ 3-5 ನಿಮಿಷಗಳ ಕಾಲ ಯಾಂತ್ರಿಕ ಸ್ಟಿರರ್ ಬಳಸಿ 600-650 liter ನೀರಿನಲ್ಲಿ 1 kg ಪ್ರಾಡಕ್ಟ್ ಅನ್ನು ಮಿಶ್ರಣ ಮಾಡಿ. ಉತ್ತಮ ಫಲಿತಾಂಶಕ್ಕಾಗಿ ಮಿಶ್ರಣವನ್ನು ತಯಾರಿಸಿದ ನಂತರ ಅದನ್ನು 5 ನಿಮಿಷಗಳ ಕಾಲ ಸೆಟ್ ಆಗಲು ಬಿಡಿ. ನಂತರ ಅದನ್ನು 1-1.5 ಗಂಟೆಗಳ ಒಳಗೆ ಬಳಸಿ. ಮಿಶ್ರಣವನ್ನು 2 coats ಹಚ್ಚಲಾಗುತ್ತದೆ. ಮೊದಲ ಕೋಟ್ ಅನ್ನು ಬ್ರಷ್ನಲ್ಲಿ 1 ದಿಕ್ಕಿಗೆ ಹಚ್ಚಿ. ಎರಡನೇ ಕೋಟ್ ಅನ್ನು ಮೊದಲ ಕೋಟ್ನ ದಿಕ್ಕಿನಲ್ಲಿಯೇ ಹಚ್ಚಿ. ಪ್ರೈಮಿಂಗ್ ಮತ್ತು 2 coats ಸೀಪ್ ಕಾರ್ಡ್ ವರ್ಟಿಕಲ್ ಸರ್ಫೇಸಸ್ ಪ್ರತಿ ಕೆಜಿಗೆ 14-16 ಚದರ ಅಡಿಯನ್ನು ಕವರ್ ಮಾಡುತ್ತದೆ. ಈ ರೀತಿಯಾಗಿ ಮೇಲ್ಮೈನ ಉದ್ದಕ್ಕೂ ವಾಟರ್ ಪ್ರೂಫಿಂಗ್ ಪದರ ಉಂಟಾಗುತ್ತದೆ ಮತ್ತು ಸಂಪೂರ್ಣ ಮೇಲ್ಮೈ ವಾಟರ್ ಪ್ರೂಫ್ ಆಗುತ್ತದೆ. ನೆನಪಿಡಿ, 2 coats ಒಟ್ಟು ಥಿಕ್ನೆಸ್ 1 mm ಕಡಿಮೆ ಇರಬೇಕು. ಈ ಹಂತವನ್ನು ಪೂರ್ಣಗೊಳಿಸಿದ ನಂತರ ಮೇಲ್ಮೈಯನ್ನು 10-12 ಕಾಲ ಒಣಗಲು ಬಿಡಿ ಮತ್ತು ನಂತರ
ಉಪ್ಪು, 5 ಬಾರ್ನವರೆಗಿನ ವಾಟರ್ ಪ್ರೂಫಿಂಗ್ ಪ್ರೊಟೆಕ್ಷನ್, 10 ಡಿಗ್ರಿ ಸೆಲ್ಸಿಯಸ್ ವರೆಗೆ ಹೀಟ್ ರಿಡಕ್ಷನ್, 1.62 ಮಿಲಿಮೀಟರ್ ಕ್ರ್ಯಾಕ್ ಬ್ರಿಡ್ಜಿಂಗ್ ಸಾಮರ್ಥ್ಯ, ಕ್ಷಾರದಿಂದ ರಕ್ಷಣೆ ಮತ್ತು ಜೊತೆಗೆ ದೊರೆಯುತ್ತದೆ 8 ವರ್ಷಗಳವರೆಗೆ ವಾರಂಟಿ. ಬಿರ್ಲಾ ವೈಟ್ ಸೀಪ್ ಗಾರ್ಡ್ ವರ್ಟಿಕಲ್ ಸರ್ಫೇಸಸ್ ಗೋಡೆಗಳನ್ನು ಸುರಕ್ಷಿತವಾಗಿ ಮತ್ತು ಸುಂದರವಾಗಿ ಇಡುತ್ತದೆ.